ನನಗೆ 3 ಜನ ಟ್ಯಾಕ್ಸ್ ಕನ್ಸಲ್ಟ್ ಇದ್ದಾರೆ, 2 ಜನ ಆಡಿಟರ್ ಇದ್ದಾರೆ, 3 ಅಕೌಂಟೆಂಟ್ಸ್ ಇದ್ದಾರೆ. ಏನೋ ನನಗೂ ಆಸೆ ಇತ್ತು ಇಂಡಸ್ಟ್ರಿಲಿ ಗುರುತಿಸ್ಕೊಳ್ಳೋಂಥ, ವಾವ್ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ನಿಲ್ಲಿಸಿ ಮಾತಾಡ್ಸೋಂಥ ಒಂದು ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಅದು ಸಾಧ್ಯ ಆಗಲಿಲ್ಲ. ಡೆಲಿವರಿ ಆಗಿ ನಂದೇ ಮಗುನ ಸಿನಿಮಾನಲ್ಲಿ ತೋರಿಸ್ದೆ ಹುಟ್ಟಿದ್ದಿನ, ಅದೇ ಸಿನಿಮಾ ಇರೋದು. ನಾನು ನನ್ನ ಮಗುನೇ ಸಿನಿಮಾ ತೋರಿಸ್ಬೇಕು ಅಂತ ಲೆಕ್ಕಾಚಾರ ಇಡ್ತಾರೆ. ಇವ್ರ ಲೆಕ್ಕ ನೋಡಿ, ಮಂತ್ಲಿ ಎಕ್ಸ್ಪೆನ್ಸ್ ನಂಗೆ, ನಾವೆಲ್ಲ ಎಕ್ಸ್ಪೆನ್ಸ್ ಎಲ್ಲ ಖರ್ಚು, ವಿ ವಿಲ್ ಟ್ರೈ ಟು ಅರ್ನ್, ನಾವು ಎಕ್ಸ್ಪೆನ್ಸ್ ಬಗ್ಗೆ ಯೋಚನೆ ಮಾಡೋದಲ್ಲ. ಅವ್ರ ಎಕ್ಸ್ಪೆನ್ಸ್ ಎಲ್ಲ ಲೆಕ್ಕ ಬರ್ದಿರ್ತಾರೆ, 1 ರೂಪಾಯಿನೂ ಬರೆದಿರ್ತಾರೆ. ನಮ್ಮ ಪ್ರಿನ್ಸಿಪಲ್ ಏನಂದ್ರೆ, ಖರ್ಚು ಮಾಡಲಿಕ್ಕೆ ನೀವು ಹಿಂದೆ ಮುಂದೆ ನೋಡಬಾರ್ದು, ಖರ್ಚು ಮಾಡೋದನ್ನ ಅರ್ನ್ ಮಾಡೋದು ಹೆಂಗೆ ಅದು ಯೋಚನೆ ಮಾಡಬೇಕು. ಗಿಫ್ಟ್ ಕೊಟ್ಟದ್ದು ನಾನು ಅಮಾವಾಸ್ಯೆಗೆ ಲೈಟ್ ಪಾಡ್ಲೆ ಬಾಬಾ, ಅದೊಂದು ಕ್ಯಾಶು ಅಲ್ಲೇ ಇಟ್ಟಿದ್ದೀನಿ ನಾನು. ಇಫ್ ಯು ರೆಸ್ಟ್ ಯು ವಿಲ್ ಇಟ್ ವಿಲ್ ಬಿ ರೆಸ್ಟ್, ರೆಸ್ಟ್ ಮಾಡಿ ರೆಸ್ಟ್ ಹಿಡಿಯೋದು ಗ್ಯಾರಂಟಿ. ಸೊ ಹಾಗೆ ಮಾಡಿದೆ. ನೀವು ಸಾಲ ಮಾಡಿ ಮನೆ ಕಟ್ಟಬೇಡಿ, ಸಾಲ ಮಾಡಿ ಗಾಡಿ ತಗೋಬೇಡಿ. ನಿಮಗೆ ಗಾಡಿ ತಗೊಳ್ಳುವಾಗ ಆ ಸಾಲ ಇಲ್ಲದೇನು ಗಾಡಿ ತಗೊಂಡ್ರೆ ಆ ಪೊಸಿಷನ್ಗೆ ಬನ್ನಿ, ಆವಾಗ ಮನೆ ಕಟ್ಟಿ. ಮಾಡಿದ್ದೆ ನನ್ನ ಪಾದ ಪೂಜೆ, ಅವ್ರ ಪಾದದ ನೀರಿದು, ಅದನ್ನ ತಲೆ ಮೇಲೆ ಹಾಕೊಂಡೆ, ಈ ಪಾದ ಪುಣ್ಯ ಪಾದ ಅಂತ. ನಿಜ ವಿಮಾನ ಅಮಾವಾಸ್ಯ ದಿವಸ ಇವರು ಮಾಡ್ತಾರೆ, ವರಮಹಾಲಕ್ಷ್ಮಿ ಅವರನ್ನ ನಾನು ಅವರಿಗೆ ಪೂಜೆ ಮಾಡ್ತೇನೆ. ಸೀರಿಯಸ್ಲಿ ಮನೆ ಕಟ್ಟಿಲ್ಲ, ನೀವು ಕೇಳಿದ್ರೆ ರೆಂಟೆಡ್ ಅಂತ, ನೀವು ವಿಚಿತ್ರ ಆಗ್ಬೋದು, ಯಾಕೆ ಇವ್ರು ಮನೆ ಕಟ್ಟಿಲ್ಲ, ರೆಂಟ್ ಯಾಕೆ ಬಂದರೆ? ಸಿ, ಇಟ್ಸ್ ಆಲ್ ಡೆಡ್ ಇನ್ವೆಸ್ಟ್ಮೆಂಟು. ಮನೆ ಇರ್ಬೋದು, ಏನಾದರೂ ಕೆಲವು ಇನ್ವೆಸ್ಟ್ಮೆಂಟಲ್ಲಿ 2 ರೀತಿಯ ಇನ್ವೆಸ್ಟ್ಮೆಂಟ್ ಇದೆ. ಅದು ಇದು ಇದು ಅಪ್ರಿಷಿಯೇಷನ್ ಬರುತ್ತೆ, ಡಿಪ್ರಿಷಿಯೇಷನ್ ಬರುತ್ತೆ. ನೀವು ಸಾಲ ಮಾಡಿ ಮನೆ ಕಟ್ಟಬೇಡಿ, ಸಾಲ ಮಾಡಿ ಗಾಡಿ ತಗೋಬೇಡಿ. ನಿಮಗೆ ಗಾಡಿ ತಗೊಳ್ಳುವಾಗ ಆ ಸಾಲ ಇಲ್ಲದೇನು ಗಾಡಿ ತಗೊಂಡ್ರೆ ಆ ಪೊಸಿಷನ್ಗೆ ಬನ್ನಿ, ಆವಾಗ ಮನೆ ಕಟ್ಟಿ. ಅದು ಬೇರೆ, ಇಲ್ಲಾದರೆ ನೀವು ಇದು ನಾವು ಈ ಸ್ಥಾನದಲ್ಲಿ ಇರ್ತಿರಲಿಲ್ಲ. ನಾವು ಸಾಲ ಮಾಡಿ ಮನೆ ಗಾಡಿ ತಗೊಂಡಿದ್ದರೆ, ಸಾಲ ಮಾಡಿ ಮನೆ ಕಟ್ಟಿದ್ದಿದ್ರೆ, ಆದರೆಲ್ಲ ಅಲ್ಲೇ ಹೋಗುತ್ತಲ್ಲ. ವಾಟ್ ಅಪ್ರಿಷಿಯೇಷನ್ ಹೆಂಗೆ ಬರುತ್ತೆ? ಸಿ, ಮನಿ ವಿಲ್ ನಾಟ್ ಅರ್ನ್ ಮನಿ ಅಲ್ವಾ, ಬಟ್ ಮನಿ ವಿಲ್ ಅರ್ನ್ ಮನಿ. ಓಕೆ, ಅದು ಇಂಪಾರ್ಟೆಂಟ್. ಅದು ನೀವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಟ್ ಎಲ್ಲೂ ಇಲ್ಲಿಗಲಿಲ್ಲ. ನಾನು ಪ್ರೌಡ್ಲಿ ಐ ಆಮ್ ಟ್ಯಾಕ್ಸ್ ಪೇಯರ್. ಎಲ್ಲವೂ ನಾವು ಒಂದೇ ಒಂದು ಸೇವ್ ಮಾಡಿಲ್ಲ, ಬಟ್ ಇನ್ವೆಸ್ಟೆಡ್ ಮನಿ. ಹಾಗಾದ್ರೆ ನೀವು ಕಾರ್ ತಗೊಂಡ್ರಲ್ಲ, ಅದು ಹ್ಯಾಂಡ್ ಕ್ಯಾಶಾ? ಇಟ್ಸ್ ಪೇಯ್ಡ್. ಲೋನ್ ಏನು ಮಾಡಿಸಿಲ್ಲ? ಲೋನ್ ಮಾಡ್ಬೇಕಲ್ವಾ, ಲೋನ್ ಮಾಡ್ಬೇಕಂತ ಮಾಡಿಸಿದ್ದ. ಲೋನ್ ಮಾಡ್ಬೇಕಂತ ಮಾಡಿದ್ದಲ್ಲ, ಇಲ್ಲದ ಅದು ಲಕ್ಸುರಿ ಗಾರ್ಡ್ ಟಕ್ ಅಂತ ಅವ್ರಿಗೆ ರೆಡ್ ಅಲರ್ಟ್ ಅಲ್ಲಿ ಇರ್ತೇವೆ ನಾವು. ಯಾವುದು ಲಕ್ಸುರಿ ಗಾರ್ಡ್ ತಗೊಂಡವ್ರದ್ದು ರೆಡ್ ಅಲರ್ಟ್ ಅಲ್ಲಿ ಇರ್ತದೆ. ಬಟ್ ಇನ್ಕಮ್ ಟ್ಯಾಕ್ಸ್ ನಮ್ಗೇನು ಭಯನೇ ಇಲ್ಲ ನನಗೆ, ಯಾಕಂದ್ರೆ ವಿ ಆರ್ ಪೇಯಿಂಗ್. ನನಗೆ 3 ಜನ ಟ್ಯಾಕ್ಸ್ ಕನ್ಸಲ್ಟ್ ಇದ್ದಾರೆ, 2 ಜನ ಆಡಿಟರ್ ಇದ್ದಾರೆ, 3 ಅಕೌಂಟೆಂಟ್ಸ್ ಇದ್ದಾರೆ. ಎವ್ರಿಥಿಂಗ್ ದೇ ವಿಲ್ ಸಿ, ಎವ್ರಿಥಿಂಗ್ ಅದೆಲ್ಲ ಮಾಡ್ತಾರೆ. ನೀವು ಹೇಳೋದು ನೋಡಿದ್ರೆ ನಮ್ಮ ವೀಕ್ಷಕರಿಗೆ ಅನ್ಸುತ್ತೆ ಕೈಗೊಬ್ರು ಕಾಲ್ಗೊಬ್ರು ಹಾಳು ಇಟ್ಕೋಬೋದಿತ್ತಲ್ಲ, ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿ. ಹಾಲು ಇಟ್ಕೊಂಡ್ರೆ ಏನಾಗುತ್ತೋ ಗೊತ್ತಾ, ಹಾಳಾಗ್ತೀರಿ ನೀವು. ಯಾಕಂದರೆ ನೀವು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಆಗಲ್ಲ, ನೀವು ಅದನ್ನು ನೀವೇ ಎತ್ಕೊಂಡು ಬರಲಿಕ್ಕೆ ಆಗಲ್ಲ. ಯು ವಿಲ್ ಬಿಕಮ್ ರೆಸ್ಟ್ ಮಾಡಲಿಕ್ಕೆ ಅವರು, ಇಫ್ ಯು ರೆಸ್ಟ್ ಯು ವಿಲ್ ಇಟ್ ವಿಲ್ ಬಿ ರೆಸ್ಟ್. ರೆಸ್ಟ್ ಮಾಡಿ ರೆಸ್ಟ್ ಹಿಡಿಯೋದು ಗ್ಯಾರಂಟಿ. ಸೊ ಹಾಗೆ ಮಾಡಬಾರ್ದು, ಅನಿವಾರ್ಯ. ಈಗ ಅನಿವಾರ್ಯ ಆಗಿ ಈಗ ಡ್ರೈವಿಂಗ್ ಬೇಕು, ಡ್ರೈವರ್ ಬೇಕೇ ಬೇಕು. ನೀವು ನಮ್ಮ ಟೈಮ್ ಎಲ್ಲಿ ಉಳಿತದೆ, ಆಳುಗಳು ಬೇಕು ನಿಮ್ಮ ಟೈಮ್ ಉಳಿಸೋಕ್ಕೆ, ಕೆಲಸ ಮಾಡಿಸೋಕ್ಕಲ್ಲ. ಅದು ನಿಮಗೆ ಅಡ್ವಾಂಟೇಜ್. ಡ್ರೈವಿಂಗ್ ಪಾರ್ಕಿಂಗ್ ನಿಮ್ಗೆ ಗೊತ್ತಲ್ಲ, ಇಷ್ಟು ಒಂದು 10-20 ನಿಮಿಷ ನಿಮ್ಮ ಟೈಮ್ ವೇಸ್ಟ್ ಆಯಿತು. ಸಿ, ಡ್ರೈವರ್ ಅಂತ ಇದ್ದಿದ್ರೆ ಅವರನ್ನು ಇಟ್ಕೊಂಡು ನಿಮ್ಮ ಟುಕ್ ಅಂತ ಇಲ್ಲಿ ಬೇಗ ಟೈಮ್ ಕೊಡ್ಬೋದು. ದಿಸ್ ಇಸ್ ವೈ ಆಳು ನೀಡೆಡ್, ಇಲ್ಲಾದ್ರೆ ಆಳು ಹಾಳಾಗುತ್ತೆ. ಸುರೇಶ್ ಅವ್ರ ಹತ್ರ ಒಂದು ಬಿಸ್ನೆಸ್ ಕ್ಲಾಸ್ ಮಾಡಿಸ್ಬೋದು, ಯಾವ ರೀತಿ ಬಿಸ್ನೆಸ್ ಆಗಿ ಗ್ರೋ ಅಪ್ ಮಾಡ್ಕೋಬೇಕು, ಲೈಫ್ ಅಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಗಳಿಸ್ಬೋದು ಅಂತ ಹೇಳಿ ಅಷ್ಟು ನಾಲೆಡ್ಜ್ ಇದೆ. ಮಗು ಇರೋದ್ರಿಂದ ಸ್ವಲ್ಪ ಎಲ್ಲ ಮೆಸ್ಸಿ ಮೆಸ್ಸಿ. ಲೈಟ್ ಪಾಡ್ಲೆ ಬಾಬಾ, ಅದೊಂದು ಕ್ಯಾಶು ಅಲ್ಲೇ ಇಟ್ಟಿದ್ದೀನಿ ನಾನು. ಓ, ಕ್ಯಾಶ್ ಮತ್ತೆ ಸ್ಯಾರಿ ಭೀಮನ ಅಮಾವಾಸ್ಯೆಗೆ ನೀವು ಗಿಫ್ಟ್ ಕೊಟ್ಟಿದ್ದೀರಾ? ಇಲ್ಲ, ಇದೆಯಲ್ಲ ಜಾಸ್ತಿ ಜಾಸ್ತಿ ಇಟ್ಟಿದ್ದಾರೆ, ಅವ್ರು ಸ್ವಲ್ಪ ತಗೊಂಡಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಎಲ್ಲಾ ಫೆಸ್ಟಿವಲ್ಗೂ ಗಿಫ್ಟ್ ಇದ್ದೇ ಇರುತ್ತೆ ಮಮತಾ ಅವ್ರಿಗೆ. ಬಟ್ ಕೆಲವರಿಗೆ ಅನಿಸಿರ್ಬೋದು ಹೆಂಡತಿ ಹತ್ರ ನಾವು ದುಡ್ಡು ಕೊಟ್ಟರೆ ಅವ್ರು ಮಿಸ್ಯೂಸ್ ಮಾಡೋದೇ ಇಲ್ಲ. ಅವರು ಪಾಪ
ಅವರು ಅವರಿಗೋಸ್ಕರ ತರೋದೇ ಇಲ್ಲ, ಏನು ಎಲ್ಲ ನಮಗೋಸ್ಕರನೇ ತರೋದು ಜಾಸ್ತಿ. ಓಕೆ, ಆಕ್ಚುಲಿ ನಾನು ಹೊರಗಡೆ ಶಾಪಿಂಗ್ ಹೋದಾಗ ಲೆಕ್ಕಾಚಾರ ಇಡ್ತಾರೆ, ಈಗ ಅವ್ರ ಲೆಕ್ಕ ನೋಡಿ ಮಂತ್ಲಿ ಎಕ್ಸ್ಪೆನ್ಸ್ ಹಂಗೆ ನಾವೆಲ್ಲ ಎಕ್ಸ್ಪೆನ್ಸ್ ಎಲ್ಲ ಖರ್ಚು. ವಿ ವಿಲ್ ಟ್ರೈ ಟು ಅರ್ನ್, ನಾವು ಎಕ್ಸ್ಪೆನ್ಸ್ ಬಗ್ಗೆ ಯೋಚನೆ ಮಾಡೋದಲ್ಲ. ಅವ್ರ ಎಕ್ಸ್ಪೆನ್ಸ್ ಎಲ್ಲ ಲೆಕ್ಕ ಬರ್ದಿರ್ತಾರೆ, ಒಂದು ರೂಪಾಯಿನೂ ಬರ್ದಿರ್ತಾರೆ. ನಮ್ಮ ಪ್ರಿನ್ಸಿಪಲ್ ಏನಂದ್ರೆ ಖರ್ಚು ಮಾಡಲಿಕ್ಕೆ ನೀವು ಹಿಂದೆ ಮುಂದೆ ನೋಡಬಾರ್ದು, ಖರ್ಚು ಮಾಡೋದನ್ನು ಅರ್ನ್ ಮಾಡೋದು ಹೆಂಗೆ ಅದು ಯೋಚನೆ ಮಾಡಬೇಕು. ಅದು ಅದು ನನ್ನ ಇದು. ಇವರೆಲ್ಲ ಲೆಕ್ಕ ಇಡ್ತಾರೆ ಈಗ ಹೋಮ್ ಮಿನಿಸ್ಟರ್. ಈಗ ಪುಸ್ತಕನೇ ಇದೆ ಅವ್ರದ್ದೊಂದು, ಲಾಸ್ಟ್ ಗಂಟ್ಲಿ ತಿಂಗಳು ಹೇಳ್ತಾರೆ ಇಷ್ಟು ಖರ್ಚು ಆಗಿದೆ ನನ್ಗೇನೆ ಚಿತ್ರ, ನಮ್ದು ನಾವು ಖರ್ಚು ಮಾಡ್ತೀವ ನಾವು ಅನ್ನಂತ. ಮಿನಿಮಮ್ ಎಷ್ಟಾಗಿರುತ್ತೆ, ಒಂದು 10 ಲಕ್ಷ 5 ಲಕ್ಷ ಒಂದು ತಿಂಗಳ ಖರ್ಚು? ಡಿಪೆಂಡ್ಸ್, ಕೆಲವೊಂದ್ಸಲ ನಾನು ಲೋನ್ಸ್ ಎಲ್ಲ ಕಟ್ತಾ ಹೋಗ್ತೀನಿ. ಅಂದ್ರೆ ನನಗೆ ಗೋಲ್ಡ್ ಅಂದ್ರೆ ಗೋಲ್ಡ್ಗೆ ಇದೆ ಚೀಟಿ ಕಟ್ಟೋದು, ಅದು ನಾನು ಯಾಕಂದ್ರೆ ಅದು ಯಾವಾಗಲೂ ಅಷ್ಟೇ ಒಂದು ಲ್ಯಾಂಡ್ ಮೇಲೆ ಹಣ ಹಾಕಿರ್ಬೇಕು, ಒಂದು ಚಿನ್ನದ ಮೇಲೆ ಹಣ. ಯಾಕಂದ್ರೆ ಇವತ್ತು ನೋಡಿ 500 ರೂಪಾಯಿ 700 ರೂಪಾಯಿ ಒಂದು ಗ್ರಾಮ್ ಇದ್ದಿದ್ದ ದಿವಸದಿಂದ ನಾನು ಚಿನ್ನ ನೋಡಿದ್ದೀನಿ, ಅಷ್ಟು ಕಡಿಮೆ. 2000 ರೂಪಾಯಿ ಒಂದು ಗ್ರಾಮ್ ಇದ್ದಾಗಲೂ ನನ್ನ ಹತ್ರ ಚಿನ್ನ ತಗೊಳ್ಳಿಕ್ಕೆ ಆಗ ಸರಿ ಹೋಗ್ತಿರ್ಲಿಲ್ಲ. ಇವತ್ತು 7-8 ಸಾವಿರ ಆದರೂ ಒಂದು ಗ್ರಾಮ್ಗೆ ಒಂದು 15-20 ಸಾವಿರ ತೊಗೊಂಡ್ರೆ ಒಂದು ಚಿಕ್ಕ ಓಲೆ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದು ಇವತ್ತೆಲ್ಲ ನಾಳೆ ನಮಗೆ, ಯಾಕಂದರೆ ಒಂದು ಒಂದೂವರೆ ವರ್ಷದ ಹಿಂದೆ ನಮ್ಮ ಒಂದು ಸ್ವಲ್ಪ ಸಿ ಬಿಸ್ನೆಸ್ ಅಂತ ಅಂದಮೇಲೆ ಏಳು ಬೀಳು ಆಗ್ತಾನೆ ಇರುತ್ತೆ, ಹಣ ಯಾವಾಗಂದ್ರೆ ಅವಾಗ ಎಮರ್ಜೆನ್ಸಿ ಬೇಕಾಗ್ತಾ ಇರುತ್ತೆ. ಆಗ ಗೋಲ್ಡ್ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಅದಕ್ಕೆ ಅವತ್ತಿಂದ ಗೋಲ್ಡ್ನ ಅಸೆಟ್ ಆಗಿ ತಗೊಳ್ಳೋದಿಲ್ಲ, ನಮಗೆ ಹೆಲ್ಪ್ಫುಲ್ ಆಗಲಿ ಯಾವಾಗಾದರೂ ಅಂತ ಒಂದಷ್ಟು ಗೋಲ್ಡ್ ಗಂಡಸರು ಆ ಥರ ಅಲ್ಲ, ಹೆಣ್ಮಕ್ಳು ಮನೇಲಿ ಇರೋರು ನಾವು ಯೋಚನೆ ಮಾಡ್ತೀವಿ ಅದು ನಮಗೆ. ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಯಾರಿಗೆ ಬರುತ್ತೆ ಅಂತ ಗೊತ್ತಿತ್ತು, ಅಲ್ಲ ಬರದ್ ಬೇಡ ನೆಕ್ಸ್ಟ್ ಆ ಥರ ಹೇಳಿದ ಅನಿವಾರ್ಯವಾಗಿ ಏನಾದರೂ ಬಂದಾಗ. ಹೆಂಗಸರಿಗೂ ಇದೇ ಡಿಫ್ರೆನ್ಸು, ಹೆಣ್ಮಕ್ಳು ಯಾವಾಗ ಎಲ್ಲಿ ಹಿಂಗಾದ್ರೂ ಅಟ್ಲೀಸ್ಟ್ ಗಂಡನಿಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿ ನಿಲ್ಬೇಕು ನಾವು ಅನ್ನೋದಿರುತ್ತೆ. ಆ ಥರ ನಾನು ಯೋಚನೆ ಮಾಡ್ತೀನಿ. ಆ್ಯಂಡ್ ಅವರು 24/7 ಕೆಲಸ, ಯಾವ ಪ್ರಾಜೆಕ್ಟು ಹೆಂಗೆ ಅರ್ನ್ ಮಾಡೋದು ಅಂತ ನೋಡ್ತಿರ್ತಾರೆ. ನಾನು ಲೈಕ್ ಫ್ಯೂಚರ್ಗೆ ಏನೇನು ಬೇಕಾಗುತ್ತೆ ಆ ಥರ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಷ್ಟೇ. ಸೂಪರ್, ಇಬ್ರದ್ದು ಥಾಟ್ ಸೂಪರ್ ಆಗಿದೆ. ಮಮತಾ ತಂಗ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಹೀರೋಯಿನ್ಗಳು ನಮ್ಮ ಫೀಲ್ಡಲ್ಲೇ ಇರೋರನ್ನ ಮದುವೆ ಆದರೆ ನಮ್ಮ ಜೀವನ ಚೆನ್ನಾಗಿರತ್ತೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಳ್ತಿರ್ತಾರೆ. ಫಗಟ್ ಇವರನ್ನ ಹೇಗಿರ್ತಿತ್ತು ನಿಮ್ ಜೀವನ, ನೀವು ಅನ್ಕೊಂಡಿರೋ ತರ ಅಂದ್ರೆ ಎಲ್ಲಾ ಚಾಯ್ಸ್ ಮಾಡೋ ತರ ನೀವು ಹೀರೋಸ್ಟ್? ಯಾಕಂದ್ರೆ ನೀವೇ ಸ್ಟ್ರಗ್ಲಿಂಗ್ ಅಲ್ಲಿ ಬಂದಿರ್ತೀರಿ, ನೀವು ಕಣ್ಣೀರ್ ಹಾಕ್ಬಿಟ್ಟಿರ್ತೀರ ಎಷ್ಟೋ ದಿನ, ಹೇಗಿರ್ತಿತ್ತು? ಅದು ಸಿ ಒಂದೇ ಪ್ರೊಫೆಷನ್, ಅದು ಯಾವತ್ತೂ ವರ್ಕೌಟ್ ಆಗಲ್ಲ. ಅದೇ ಎಷ್ಟೋ ಜನ ಹೇಳ್ತಾರೆ ಗೊತ್ತಾ, ಡಾಕ್ಟರ್ ಡಾಕ್ಟರ್ಸ್ನ ಮದುವೆ ಆಗಬಾರ್ದು, ಲಾಯರ್ ಲಾಯರ್ನ ಮದುವೆ ಆಗಬಾರ್ದು. ಸಿ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಒಬ್ಬರು ಸಿ ಒಂದು ಅವ್ರಿಗೆ ಅವಕಾಶಗಳು ಜಾಸ್ತಿ ಆಗ್ಬೋದು, ಒಂದು ನನಗೆ ಅವಕಾಶಗಳು ಜಾಸ್ತಿ ಆಗ್ಬೋದು. ಈ ಥರದ ವಿಚಾರಗಳಲ್ಲಿ ಅದೊಂದು ಸ್ವಲ್ಪ ಮನಸ್ತಾಪಗಳು ನಾನು ಅನ್ನೋದು ಆ ಥರ ಬರದೇ ಇರೋದೇ ಉತ್ತಮ ಅಂತ ಅನಿಸುತ್ತೆ. ಆ್ಯಂಡ್ ಸಿ ಇಂಡಸ್ಟ್ರಿಯಲ್ಲಿ ಇರೋರನ್ನೇ ನಾನು ಮದುವೆ ಆಗಿದ್ದರೆ ಬಹುಶಃ ನನಗೆ ಈ ಆಪರ್ಚುನಿಟಿ ಸಿಗ್ತಿರ್ಲಿಲ್ಲ. ಇವರು ನೀನು ಟ್ಯಾಲೆಂಟೆಡ್ ಇದೆಯಾ ಸಿನಿಮಾ ಮಾಡು, ಅಟ್ಲೀಸ್ಟ್ ವರ್ಷಕ್ಕೆ ಒಂದಾದರೂ ಸಿನಿಮಾ ಮಾಡು ಅಂತ ನನಗೋಸ್ಕರ ಪ್ರೊಡ್ಯೂಸ್ ಮಾಡ್ತಾರೆ, ನಾನು ಆ್ಯಕ್ಟರ್ ಆಗಿರೋದ್ರಿಂದ. ಸೊ ಅವರು ಒಂದು ಟೆಕ್ನಿಷಿಯನ್ ಆಗಿರೋದ್ರಿಂದ ಹೀ ನೋಸ್ ಒಂದು ರಿಯಲ್ ಆರ್ಟಿಸ್ಟ್ದು ಕಷ್ಟ ಏನಿರುತ್ತೆ. ಎಲ್ಲರಿಗೂ ಆಸೆ ಇರುತ್ತೆ, ಆ ಆಸೆ ಅಷ್ಟು ಬೇಗ ಹೋಗೋದಿಲ್ಲ ಅಂತ. ಐನೋ ನನಗೂ ಆಸೆ ಇತ್ತು ಇಂಡಸ್ಟ್ರೀಲಿ ಗುರುತಿಸ್ಕೊಳ್ಳೋಂಥ, ವಾವ್ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ನಿಲ್ಲಿಸಿ ಮಾತಾಡಿಸೋಂಥ ಒಂದು ಆರ್ಟಿಸ್ಟ್ ಆಗಬೇಕು ಅಂತ, ಬಟ್ ಅದು ಸಾಧ್ಯ ಆಗಲಿಲ್ಲ. ಸ್ಟ್ರಗ್ಲಿಂಗ್ ನಮ್ಮ ಪೀರಿಯಡ್ ಸ್ಟ್ರಗ್ಲಿಂಗ್ ಆ ಥರ ಇತ್ತು. ಸೊ ಈಗ ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಮಾಡು ಅಂತ. ನಿಮಗೋಸ್ಕರ ಒಂದು ಪ್ರೆಗ್ನೆನ್ಸಿ ಒಂದು ಸಿನಿಮಾ ಮಾಡಿದ್ರಿ ಅಲ್ವಾ? ಪ್ರೆಗ್ನೆನ್ಸಿ ಇದ್ದಾಗ ಎಲ್ಲ ರೆಸ್ಟ್ ಮಾಡು ಅಂತ ಹೇಳ್ತಾರೆ, ನೀವು ಪ್ರೆಗ್ನೆನ್ಸಿಲೇ ಸಿನಿಮಾ ಮಾಡಿರಲ್ಲ? ನನ್ನ ಪ್ರೆಗ್ನೆನ್ಸಿನ ಬರೀ ಫೋಟೋಶೂಟ್ಗೆ ಒಂದು ವಿಡಿಯೋ ಆಲ್ಬಮ್ಗೆ ಸೀಮಿತ ಆಗಬಾರ್ದು. ಇನ್ನೂ ಮೋಸ್ಟ್ ಮೆಮೊರೇಬಲ್ ಆಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ತಾರಿಣಿ ಅಂತ ಸಿನಿಮಾ ಮಾಡಿದ್ದು. ಅದು ನನ್ನ ಆಸೆ ಕೂಡ ಆಗಿತ್ತು. ಆ್ಯಂಡ್ ಸರ್ಕಾರಕ್ಕೆ ಏನಾದರೂ ಒಂದು, ಅವರು ಕೂಡ ಅವ್ರ ಪರವಾಗಿ ಸರ್ಕಾರಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದಿತ್ತು. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಇವರು ತುಂಬ ಕೆಲಸ ಮಾಡಿದರು ಡಿಪಾರ್ಟ್ಮೆಂಟಿಂದ. ಸೊ ಹಾಗಾಗಿ ಪ್ರೆಗ್ನೆನ್ಸಿಲಿ ನನ್ನ ಸಿನಿಮಾ ಆಯಿತು, ಅವ್ರದ್ದು ಥಾಟ್ ಆಯಿತು, ಒಂದು ಸಿನಿಮಾ ಕೂಡ ಮೂಡಿ ಬಂತು. ನನ್ನ ಮಗನ ಆ ಸಿನಿಮಾಯಿಂದ ಲಾಂಚ್ ಕೂಡ ಮಾಡಿದ್ವಿ. ಆ ಸಿನಿಮಾ ರಿಲೀಸ್ ಆಗೋಣ ಮಗ
ಡೆಲಿವರಿ ಆಗಿತ್ತ ಅಥವಾ ಇನ್ನು ಪ್ರೆಗ್ನೆನ್ಸಿ? ಡೆಲಿವರಿ ಆಗಿ ನಂದಿ ಮಗುನ ಸಿನಿಮಾನಲ್ಲಿ ತೋರಿಸ್ದೆ ಹುಟ್ಟಿದ ದಿನ. ಅದೇ ಸಿನಿಮಾ ಇರೋದು, ನಾನು ನನ್ನ ಮಗುನೇ ಸಿನಿಮಾಲ್ ತೋರಿಸ್ಬೇಕು ಅಂತ. ಪ್ರೆಗ್ನೆನ್ಸಿಯಲ್ಲಿ ಶೂಟಿಂಗ್ ಮಾಡಿ, ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಮಾಡಿ, ಪ್ರೆಗ್ನೆನ್ಸಿ ಡೆಲಿವರಿ ಮಾಡಿಸಿ ಅದೇ ಮಗುನ ಸೇರಿಸಿ ಇಡೀ ವರ್ಲ್ಡ್ ಅಲ್ಲಿ, ವರ್ಲ್ಡ್ ಅಲ್ಲಿ ಅಂದ್ರೆ ನಮ್ಮ ಈ ಇಂಡಿಯಾದಲ್ಲಿ ಇಲ್ಲ, ಫಾರಿನ್ ಅಲ್ಲೆಲ್ಲ ಇದೆ. ಫಾರಿನ್ ಅಲ್ಲಿ ಇದೆ ಒಂದು ಇನ್ಸಿಡೆಂಟ್ ನಡೆದಿದೆ, ಬಟ್ ಇದು ಇಂಡಿಯಾದಲ್ಲೇ ಫಸ್ಟ್. ಬಾಲಿವುಡ್ ಅಲ್ಲಿ ಇರ್ಬೋದು, ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್ ಇಲ್ಲೇ ಫಸ್ಟ್. ಸೊ ಬೇರೆ ಕಂಟ್ರಿ ಅಲ್ಲಿ ಆದ್ರೆ ಇವರು ಏನು ಅಷ್ಟು ಅವಾರ್ಡ್ಸ್ ಇಲ್ಲಿ ಸಹ ಅವಾರ್ಡ್ಸ್ ಬಂದಿದೆ ಇಲ್ಲ ಅಂತಲ್ಲ, ಬಟ್ ಅದು ಬೇರೆ ರೇಂಜಿಗೆ ಇರ್ತಿತ್ತು. ನಮ್ಮಲ್ಲಿ ಇದನ್ನೆಲ್ಲ ಏನು ಇಂಥ ರಿಸ್ಕ್, ಇಟ್ಸ್ ನಾಟ್ ಈ ಜೋಕ್. ಪ್ರೆಗ್ನೆನ್ಸಿಯಲ್ಲಿ ಹೋಗಿ ಡೆಲ್ಲಿ ಇವರು ಪ್ರೊಡ್ಯೂಸರ್ ವೈಫ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೋದು, ಜೊತೆಗೆ ಆಕ್ಟಿಂಗ್ ಮಾಡೋದು, ಪುನಃ ಮನೆಯಲ್ಲಿ ಕೆಲಸ ಮಾಡೋದು, ಅಲ್ಲಿ ಹೋಗಿ ನಿಭಾಯಿಸೋದು ತುಂಬಾ ಕಷ್ಟ. ಅದು ಅದು ನನಗೆ ಕಷ್ಟ ಅನ್ಸಲಿಲ್ಲ, ಯಾಕಂದ್ರೆ ಸಿ ತುಂಬಾ ಇಷ್ಟಪಟ್ಟು ಮಾಡೋದು ಯಾವತ್ತೂ ಕಷ್ಟ ಅನ್ಸಲ್ಲ. ನಾನು ಬೆಳಗ್ಗೆ ತಿಂಡಿ ಮಾಡಿಟ್ಟು, ಮನೇಲಿ ಪೂಜೆ ಎಲ್ಲ ಮಾಡಿ, ಎಲ್ಲ ನನ್ನ ಗಂಡನಿಗೆ ಏನೇನು ಬೇಕು ಎಲ್ಲ ಮಾಡಿಟ್ಬಿಟ್ಟು ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ಹಂಗಂತ 10-11 ಗಂಟೆಗೆಲ್ಲ ಹೋಗ್ತಿರ್ಲಿಲ್ಲ, 7 ಗಂಟೆಗೆ ನಾನು ಲೊಕೇಶನ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಆ್ಯಕ್ಟಿಂಗ್ ಮಾಡೋದು ಆಬ್ವಿಯಸ್ಲಿ ನನ್ನ ಕೆಲಸ, ಅದನ್ನು ಮಾಡ್ತಾ ಇದ್ದೆ. ಪ್ಯಾಕಪ್ ಆದಮೇಲೆ ಪೇಮೆಂಟ್ಸ್ ಮಾಡಬೇಕು ಎಲ್ಲರಿಗೂ, ಅದು ಮತ್ತೆ ನಂದು ಕೆಲಸ ಇದೆಯಲ್ಲ. ಅಕೌಂಟ್ಸ್ ಎಲ್ಲ ನೀಟಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದ್ದೀನಿ ಎಲ್ಲ ಲೆಕ್ಕ ಕನ್ನಡದಲ್ಲಿ ಇವ್ರ ಪ್ರೊಡಕ್ಷನ್ ಅಲ್ಲಿ ಫಸ್ಟ್. ಅದಕ್ಕೆ ಮುಂಚೆ ತುಳು ಒಂದ್ ಮಾಡಿದ್ರು, ಬಟ್ ನನ್ಗೆ ಅಂದ್ರೆ ಆಕ್ಟರ್ ಆಗಿದ್ದಾರೆ, ಕೂತ್ಕೊಂಡು ಪ್ರೊಡ್ಯೂಸರ್ಗೆ ಅದ್ ತಗೋ ಬನ್ನಿ ಇದು ತಗೋ ಬನ್ನಿ ಅಂತ. ನಾನು ಯಾವತ್ತೂ ಒಂದು ಪ್ರೊಡಕ್ಷನ್ ಅಲ್ಲಿ ನನ್ಗೆ 10 ಕೊಡಿ, 10 ಕೊಡಿ ಅಂತ ಕೇಳಿಲ್ಲ, ಬಟ್ ಪಿಕಪ್ ಅಂಡ್ ಡ್ರಾಪ್ ಮಾಡಿ ಅಂತ ಎಲ್ಲ ಪ್ರೊಡಕ್ಷನ್ಗೂ ನಾನು ಕೇಳಿದ್ದೀನಿ. ಯಾಕಂದ್ರೆ ನಾವು ಎಂಟ್ ಟೈಮಲ್ಲಿ ಇರಬೇಕು ಅಂತಂದ್ರೆ ನಾವು ಅವ್ರ ವೆಹಿಕಲ್ ಕಳಿಸ್ಕೊಟ್ರೆ ಅದು ತುಂಬ ಒಳ್ಳೇದು. ಇನ್ ಕೇಸ್ ಲೇಟ್ ಆಯಿತು ಅಂದ್ರೆ ನಮ್ಮ ತಲೆ ಮೇಲೆ ಹಾಕ್ತಾರೆ, ಅದಾದರೆ ಅವ್ರ ತಲೆ ಮೇಲೆ ಹಾಕ್ಬಿಡ್ಬೋದು. ನಿಮ್ಮ ಗಾಡಿ ನೀವು ಕಳಿಸಿದ್ರೆ ಆ ಟೈಮಿಗೆ ನಾವು ಬಂದ್ವಿ ಅಂತ. ನಾನು ಆ ಥರ ರಿಸ್ಕ್ ಎಲ್ಲ ತೊಗೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವರೇ ಗಾಡಿ ಕಳಿಸಿದ್ರೆ ಕರೆಕ್ಟಾಗಿ ಅವ್ರ ಟೈಮಲ್ಲಿ ನಾನು ಹೋಗ್ತಿದ್ದೆ ಬರ್ತಿದ್ದೆ. ಬಟ್ ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಇನ್ ಡೀಟೇಲ್ಡಾಗಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಯಾವ್ಯಾವ ವಿಭಾಗದಲ್ಲಿ ನಾವು ಎಷ್ಟೆಷ್ಟು ಹಣ ಹಾಕ್ಬೇಕಾಗತ್ತೆ, ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ ಅನ್ನೋದು ಪರ್ಸ್ನಲ್ ಆಗಿ ನನಗೆ. ಅದ್ರಲ್ಲಿ ತಾರಿಣಿಲಿ ನಿಮ್ದೇ ಮೈನ್ ಕ್ಯಾರೆಕ್ಟರ್? ಹೌದು, ತಾರಿಣಿ. ತಾರಿಣಿ ಅನ್ನೋದು ನನಗೆ ಹುಟ್ಟಿದಂತ ಮಗು, ಬಟ್ ನಾನೇ ಲೀಡ್ ಮಾಡಿ. ಏಕೆ ಕ್ಯಾರಿ ಮಾಡಿದ ಕಾಸ್ಟ್ಯೂಮ್ ಇಲ್ವಾ, ಸುಸ್ತಾಗ್ತಾರ ನಿಮ್ಮ ಪ್ರೆಗ್ನೆಂಟ್ ಅಲ್ಲಿ, ಎಲ್ಲ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಅದನ್ನೇ ನಾನು ಹೇಳದ್ನಲ್ಲ, ನನಗೆ ಕಷ್ಟ ಅಂತ ಅನ್ಸ್ಲೇ ಇಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ ಒಂದ್ ದಿನದಲ್ಲಿ. ಬಾಡಿ ಸಪೋರ್ಟ್ ಮಾಡ್ಬೇಕಲ್ಲ, ನಿಮ್ ಮೈಂಡ್ ಸಪೋರ್ಟ್ ಮಾಡಿರೋ ಬಾಡಿ. ಗೊತ್ತಿಲ್ಲ, ಹೊಟ್ಟೆಯಿಂದಾನೇ ನನ್ನ ಮಗ ತುಂಬ ಸಪೋರ್ಟ್ ಮಾಡ್ದ. ಅವ್ನು ಯಾವತ್ತೂ ನನಗೆ ಒಂದಿನೂ ತಲೆನೋವು ಅಂತ, ಕೈ ನೋವು, ಕಾಲು ನೋವು, ಸುಸ್ತು ಅಂತ ಯಾವತ್ತೂ ಮಾಡಿಸ್ಲಿಲ್ಲ. ಎಷ್ಟು ಭಯ ಅಂತ ಅಂದ್ರೆ, ನಮ್ಮ ಡೈರೆಕ್ಟರ್ ಸರ್ ಇವ್ರ ಹತ್ರ ಕೆಲಸ ಮಾಡಿಸ್ಕೊಳಕ್ ನನಗೆ ಭಯ ಆಗುತ್ತೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನನಗೆ ಭಯ ಆಗುತ್ತೆ ಮೇಡಮ್ ನೋಡೋ ಚುಟು 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 ಅಂತ ಓಡಾಡ್ತಾರೆ ಎಲ್ಲ ಕಡೆ ಅಂತ. ಬಟ್ ಗೊತ್ತಿಲ್ಲ, ಆ ಟೈಮಲ್ಲಿ ಇವ್ರ ಸಪೋರ್ಟು ಆ್ಯಂಡ್ ಇವ್ರು ನನಗೆ ಮಾರಲಿ ಕೊಡ್ತಿದ್ದಂಥ ಒಂದು ಗೈಡ್ಲೈನ್ಸ್ಗಳು ಆ್ಯಂಡ್ ಹೊಟ್ಟೆಯಿಂದ ನನ್ನ ಮಗು ಮಾಡಿದಂಥ ಸಪೋರ್ಟು. ಸೊ ಆಬ್ವಿಯಸ್ಲಿ ಸಿನಿಮಾ ಕಂಪ್ಲೀಟ್ ಆಗಿ ಏನು ರಿಲೀಸ್ ತನಕ ರಿಲೀಸ್ಗೂ ನನ್ನ ಮಗ ಇಷ್ಟು ವರ್ಷಕ್ಕೆ ಈ ಸಿನಿಮಾಗ್ ಬಂದಿದ್ದ ರಾಜಸ್ಥಾನದಲ್ಲಿ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಆಕ್ಟ್ರೆಸ್, ಮತ್ತೆ ಹುಬ್ಳಿನಲ್ಲಿ ಒಂದು ಬೆಸ್ಟ್ ಆಕ್ಟ್ರೆಸ್, ಆಮೇಲೆ ಸುಮಾರು ಸಿನಿಮಾಗೆ ಒಳ್ಳೆ ಕ್ರಿಟಿಕ್ಸ್ ಅವಾರ್ಡ್ಸ್ ಎಲ್ಲ ಎಷ್ಟು. ಆಮೇಲೆ ಇನ್ನೂ ಒಂದಷ್ಟು ಬಂಚ್ ನಾನು ಆಫೀಸ್ ಅಲ್ಲಿ ಇಟ್ಟಿದ್ದೀನಿ. ಆಫೀಸ್ ಅಲ್ಲಿ ಒಂದು 30-40 ಮೇಲೆ ಅಲ್ಲಿ ಇಟ್ಟಿದ್ದೀನಿ ನಾನು, ಕೆಲವೊಂದು ಮಾತ್ರ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅಷ್ಟೆಲ್ಲ ಅವಾರ್ಡ್ಸ್ ತಾರಿಣಿಯಿಂದ ಬಂತು. ಸೊ ಮದುವೆ ಆದ್ಮೇಲೆ ಅದೃಷ್ಟ ನನ್ಗೆ ಅದು ಬಂದಿರೋದು ನಮಗೆ. ಹೌದಾ? ಹೌದು, ದಾದಾ ಸಾಹೇಬ್ ತೋರಿಸಿ ಕಂಪನಿಯಲ್ಲಿ. ಅದು 14th ಅವಾರ್ಡ್ ಬಂದಿತ್ತು. ಓಕೆ. ಆಕ್ಚುಲಿ ಇವರು ಯಾವ್ದಾದ್ರು ಊರುಗಳಿಗೆ ಹೋದ್ರೆ ತುಂಬಾ ಆಂಟಿಕ್ ಆಗಿರೋದು ಏನಾದ್ರು ಒಂದೆಲ್ಲ ತಗೊಂಡ್ ಬರ್ತಾ ಇರ್ತಾರೆ. ಸೊ ಅದು ಅವರು ರಾಜಸ್ಥಾನ್ ಅವಾರ್ಡ್ಸ್ಗೆ ಹೋದಾಗ ಅಲ್ಲಿಂದ ತಗೊಂಡ್ ಬಂದಿದ್ದಾರೆ. ಅದ ಹಾಗೆ ನನ್ಗೊಂದಷ್ಟು ರಾಜಸ್ಥಾನ್ ಬ್ಯಾಂಗಲ್ಲು, ಜ್ಯುವೆಲ್ರೀಸ್ ಅದೆಲ್ಲ ತಂದ್ಕೊಟ್ರು. ಅವ್ರಿಗೆ ತುಂಬಾ ಇಷ್ಟ. ಯಾವ್ದಾದ್ರು ಮೊದಲೆಲ್ಲ ಕಲ್ಲುಗಳು ತಗೊಂಡ್ ಬರ್ತಾ ಇದ್ರು ಯಾವ್ದಾರು ಊರಿಗೆ ಹೋದ್ರೆ. ಆಕ್ಚುಲಿ ಎಲ್ಲ ಎತ್ತಿಟ್ಟಿದೀನಿ ಇಲ್ಲಿ ನೋಡಿ, ಯಾವ್ದು ಇದೆಯಲ್ಲ, ಯಾವ ದೇಶದಿಂದ ತಂದಿದ್ದಾರೆ ಇದು ಗೊತ್ತಿಲ್ಲ. ಇನ್ನ ತುಂಬಾ ಕಲ್ಗಳಿತ್ತು. ನಾನು ಏನ್ ಕಲ್ಗಳು, ಕೊಲಂಬಿಯಾ, ಅಮೆರಿಕಾ, ನಾನು ಏನಪ್ಪ ಈ ಕಲ್ಗಳೆಲ್ಲ ತಂದಿಟ್ಟಿದಾರೆ ಅಂತ ಎಷ್ಟೋ ಕಲ್ಗಳನ್ನ ಬಿಸಾಡಿದೀನಿ. ಇವ್ರು ಯಾವ್ದೇ ದೇಶಕ್ಕೆ ಹೋದ್ರು ನೋಡಿ ಈ ತರ ಕಲ್ಗಳು. ಅವ್ರು ಮಂಗಳೂರಿನ ಸೆಲ್ವ ಸಮುದ್ರದಲ್ಲಿ ಯಾವಾಗ್ಲೂ ಕಲ್ಲು ಆಯ್ದು ಆಯ್ದು ಅಭ್ಯಾಸ ಇತ್ತು ಅನ್ಸುತ್ತೆ. ನನಗ್ ಗೊತ್ತಿಲ್ಲ ಏನೋ ಕಲ್ಗಳು ತಂದಿಟ್ಟಿದ್ದಾರೆ. ಅದು ಮೆಮೊರೀಸ್, ಚಿಕ್ಕದಲ್ಲಿದ್ದಾಗ ನಾವು ತರ್ತಾ ಇದ್ದು.
ಆದ್ರೆ ಯಾವ್ದಾದ್ರು ದೇಶಕ್ಕೆ ಹೋದ್ರೆ ಬಟ್ಟೆನೋ ಏನೋ ತಗೊಂಬರೋದ್ ನೋಡಿದ್ವಿ, ಕಲ್ಗಳನ್ನ ಫಸ್ಟ್ ಟೈಮ್ ನೋಡಿದೆ. ಅಂದ್ರೆ ಇನ್ನ ನೆಕ್ಸ್ಟ್ ಕಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಮನೆ ಕಟ್ಟಕ್ ಆಗುತ್ತಲ್ಲ ನಿಮ್ಗೆ? ಇಲ್ಲ, ಆಕ್ಚುಲಿ ಹೊಸ ಮನೆ ತಗೊಂಡ್ರೆ ಈ ಕಲ್ಗಳನ್ನೆಲ್ಲ ಒಂದ್ ಕಡೆ ಜೋಡಿಸ್ಬಿಟ್ಟು ನೀಟಾಗಿ ಒಂದು ಆಲ್ಬಮ್ ಮಾಡ್ತೀವಿ. ಯಾರು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ? ಯಾರು ಮಾಡಲ್ಲ, ಅವರು ಮಾಡಲ್ಲ, ನಾನು ಮಾಡಲ್ಲ, ಬಟ್ ತುಂಬಾ ಇಷ್ಟ ಅದಕ್ಕೆ ಕಲೆಕ್ಷನ್ಸ್. ಅಲ್ಲೊಂದಷ್ಟು ಕಲೆಕ್ಷನ್ಸ್, ಇಲ್ಲೊಂದಷ್ಟು ಕಲೆಕ್ಷನ್ಸ್ ಇಡ್ತಾ ಹೋಗ್ತೀವಿ. ನಾನು ಪ್ರೆಗ್ನೆನ್ಸಿಲಿ ಎಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ನೋ ಅದರದ್ದು ಡಬ್ಬಲ್ ಇದ್ದಾನೆ, ಇವನು ಕೂರೋದೇ ಇಲ್ಲ ಒಂದು ಜಾಗದಲ್ಲಿ. ನಿಮ್ದು ಅಡುಗೆ ಮನೆ ಹೇಗಿದೆ? ಯಾಕೆಂದ್ರೆ ನೀವು ಮೋಸ್ಟ್ ಆಫ್ ದ ಟೈಮು ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡ್ತೀರಿ, ನನಗೆ ಗೊತ್ತು. ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಅಡುಗೆ ಮನೆ ಇವತ್ತೊಂದು ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿದೆ. ನಮ್ಮ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದು ಕತಾರಿಂದ, ಅದೇ ನಮ್ಮ ಪಾರ್ಟ್ನರ್ ಒಬ್ಬ ಬಂದಿದ್ರು ಅಂತ. ಸೊ ಇದು ನಮ್ಮ ಕಿಚನ್, ಎಲ್ಲ ಸ್ವಲ್ಪ ಹಾಗಾಗಿ ಇಟ್ಟಿದ್ದೀನಿ ಒಜ್ಜೆ, ಈಗ ಪಾತ್ರೆ ಎಲ್ಲ ತೊಳೆದಿಲ್ಲ, ಹಂಗಂಗ ಇಟ್ಟಿದ್ದೀನಿ. ಇದು ನೋಡಿ, ಇದೀಗ ಮಾಡಿದ್ದ ನನ್ನ ಪಾದ ಪೂಜೆ, ಅವ್ರ ಪಾದದ ನೀರಿದು, ಅದನ್ನ ತಲೆ ಮೇಲೆ ಹಾಕೊಂಡೆ. ಈ ಪಾದ ಪುಣ್ಯ ಪಾದ ಅಂತ. ನಿಜ ಸ್ಕರ್ಗಳಲ್ಲಿ ತೀರಾ ಕಡಿಮೆ ಅಂತದ್ರಲ್ಲಿ ಅವ್ರ ಪಾದ ಪೂಜೆ ಮಾಡಿದ್ದ ನೀವು ತಲೆ ಮೇಲೆ ಹಾಕೊಂಡ್ರಿ ಅಂತ ಹೇಳ್ತಾ ಇದೀರಲ್ಲ. ಈಗಿನ ಜನರೇಷನ್ ಅಲ್ಲಿ ಜನರೇಷನ್ ಏನೇ ಆದ್ರೂ ನಾವೇನೇ ನಟಿದಿ ಆದ್ರೂ ಕೂಡ ಕಲ್ಚರ್ ಅನ್ನೋದೊಂದು ಇರುತ್ತಲ್ಲ, ಅದನ್ನ ನಾವು ಮುಂದುವರಿಸ್ತಾ ಹೋಗ್ಬೇಕು. ಅದಕ್ಕೆ ನಾವು ಪ್ರತಿಯಾಗಿ ಇನ್ನೊಂದು ಕಲ್ಚರ್ ಡೆವಲಪ್ ಮಾಡಿದ್ದೇವೆ. ಇವರು ಭೀಮನ ಅಮಾವಾಸ್ಯ ದಿವಸ ಇವರು ಮಾಡ್ತಾರೆ, ವರಮಹಾಲಕ್ಷ್ಮಿ ಅವರನ್ನ ನಾನು ಅವರಿಗೆ ಪೂಜೆ ಮಾಡ್ತೇನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಸೊ ಅದು ವೈರಲ್. ನೀವೇ ಅಲಂಕಾರ ಮಾಡ್ತೀರಾ? ಇಲ್ಲ ಇಲ್ಲ, ದೇವರನ್ನ ನಾನು ಅಲಂಕಾರ ಮಾಡಿ ಕೂರ್ಸಿರ್ತೀನಿ. ಪೂಜೆ ಎಲ್ಲ ಆದ್ಮೇಲೆ ಪಕ್ಕದಲ್ಲಿ ಸೀಟ್ ಇಟ್ಟು ನನ್ನನ್ನ ಕೂರ್ಸಿ ಇವ್ರು ನನಗ್ ಪೂಜೆ ಮಾಡ್ತಾರೆ, ಲಕ್ಷ್ಮಿ ಅಂತ. ಸೂಪರ್ ಸೂಪರ್, ನಿಮ್ ಬಾಂಡಿಂಗ್ ಇದೇ ರೀತಿ ಇರ್ಲಿ.